ಕರೆಂಟ್ ಪಾಲಿಟಿಕ್ಸ್ ದೊಡ್ಡವರ ಸಣ್ಣತನದ ಚರ್ಚೆಗಳು ನಡೀತಾ ಇದೆ ಕುಮಾರಸ್ವಾಮಿ ನೇರವಾಗಿ ಲೈಟ್ ಕಂಬದಿಂದ ಕರೆಂಟ್ ಕಂಬದಿಂದ ಮನೆಗೆ ವಿದ್ಯುತ್ತನ್ನು ತೆಗೆದುಕೊಂಡು ದೀಪಾಲಂಕಾರ ಮಾಡ್ಕೊಂಡಿದ್ರು ಹಿಂದೆ ಯಾರೇ ಈ ವಿಚಾರ ಬಂದಾಗ ಇದು ಒಂದು ನ್ಯೂಸ ಇದು ಒಂದು ಮ್ಯಾಟ್ರಾ ಅನ್ನೋ ಚರ್ಚೆಗಳು ಬರುತ್ತೆ ಸಹಜವಾಗಿ ಯಾಕೆಂದರೆ ಬಹುತೇಕ ರಾಜಕೀಯ ಇದೆಲ್ಲ ಗೊತ್ತಲ್ಲ ನಿಮ್ಗೆ ಈಗ ಅದಕ್ಕೆ ಇವರು ಜೆ ಡಿ ಎಸ್ ಅವರು ಶುರು ಮಾಡವರೆ ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರು ಹಾಗೆ ನೋಡಿದ್ರೆ ಕೋಟಿಗಟ್ಟಲೆ ವಿದ್ಯುತ್ ಬಿಲ್ ಕಟ್ಟಿರಬೇಕು ಅವರೆಲ್ಲ ರಾತ್ರಿ ಕಾರ್ಯಕ್ರಮಗಳಿಗೆ ಆದಂಥ ಲೈಟಿಂಗ್ ಸೆಟ್ಟು ಅವೆಲ್ಲ ಲೆಕ್ಕಾಕೊಂಡ್ರೆ ಅವೆಲ್ಲ ಕಟ್ಟಿದಾರಾ ಕಾಂಗ್ರೆಸ್ನೆ ಕಾರ್ಯಕ್ರಮಗಳಿಗೆ ಹಾಕುವಂಥ ಕರೆಂಟನ್ನು ಪವರ್ ಹೇಳ್ಕತ್ತಾರ ಡೈರೆಕ್ಟಾಗಿ ಕಂಬದಿಂದ ತಂತಿ ತಗ್ಲಾಕಂಡು ಕಟ್ಟಿದಾರಾ ಕಾಂಗ್ರೆಸ್ನವರು ಸಣ್ಣತನದ ರಾಜಕಾರಣ ಮಾಡಿಬಿಟ್ರು ಅನ್ನೋದು ಜೆ ಡಿ ಎಸ್ನವರವಾದ ಸಾಮಾನ್ಯವಾಗಿ ಜನ ಮಾತಾಡ್ತಾ ಅಷ್ಟೆ ಇದುವರೆಗೂ ಆಗ ನೋಡಿದ್ರೆ ಕುಮಾರಸ್ವಾಮಿ ಮನೆಗೆ ತೆಗೆದುಕೊಂಡಿರುವುದು ತಪ್ಪು ನಾವು ಸ್ವತಃ ಅವರೇ ಒಪ್ಕೊಂಡವ್ರೆ ಇಲ್ಲ ಮಿಸ್ಟೇಕ್ ಮಾಡಿ ಕುಮಾರಸ್ವಾಮಿ ಅವನಿಗೆ ಕೊಕ್ಕೆ ಹಾಕಿರಲ್ಲ ಹೋಗ್ಬಿಟ್ಟು ಅಲ್ಲಿ ಯಾರೋ ಎಲೆಕ್ಟ್ರ ವೇಸ್ಟ್ ಬಾಡಿಗಳು ಯಾರೋ ಯಾಕೆ ಎಲೆಕ್ಟ್ರಿಷಿಯನ್ಗಳಲ್ಲ ಮಾಡೋರು ನೀಟಾಗಿ ಅಲ್ಲಿಂದ ತಗೊಂಡಿದ್ರೆ ಆಗಿರೋದು ಮಾನ ಮರ್ಯಾದೆ ಹೋಗುತ್ತಪ್ಪ ಮೂರು ಕಾಸಿಗೆ ಅಡಿಕೆ ಅಡಕೆ ಅಡಕೆಗೆ ಹೋದ್ ಮಾನ ಆನೆ ಕೊಟ್ಟರು ಬರೋಲ್ಲ ಕುಮಾರಸ್ವಾಮಿ ಅವ್ರಿಗೆ ಈ ಒಂದು ಬೆಳವಣಿಗೆ ಒಂದು ರೀತಿಯ ಮುಜ್ಜುಗರದ ಸನ್ನಿವೇಶ ಕುಮಾರಸ್ವಾಮಿ ಕಲ್ಯಾಣ ಎರಡು ಮೂರು ಸಾವಿರ ಕಾಸು ಕಟ್ಟೋಕೇನು ಕಾಸಿರಲಿಲ್ಲ ಅಂತೇನಿಲ್ಲ ಕಾಸಿತ್ತು ಇಲ್ಲವೇನ ಅಲ್ಲಿ ಅವ್ರ ಕಾರ್ಗಳ ಇನ್ಶೂರೆನ್ಸೇ ವರ್ಷಕ್ಕಿಲ್ಲ ಅಂದ್ರೆ ಒಂದು ಇಪ್ಪತ್ತ್ ಮೂವತ್ತು ಲಕ್ಷ ಆಯ್ತವೆನೋ ಅವ್ರು ಇರ್ತಾಯಿರೋ ಕಾರ್ಗಳಿಗೆ ನಾನು ಹೇಳ್ತಾ ಇರೋದು ಆ ಎರಡು ಮೂರು ಸಾವಿರದ ದರ್ದೇನು ಇರಲಿಲ್ಲ ಏ ತಗ್ಲಾ ಗುರು ಅಲ್ಲಿ ಡೈರೆಕ್ಟಾಗಿ ಅಂತ ಯಾಕಂದರೆ ಇವೆಲ್ಲ ಮಾಮೂಲಿ ಎಲ್ಲ ಕಡೆ ಇದೆ ಬಹುತೇಕ ರಾಜಕೀಯ ಕಾರ್ಯಕ್ರಮಗಳಿಗೆ ಬಳಸುವ ವಿದ್ಯುತ್ ಸಂಪರ್ಕ ಇಂಥ ಪುಕ್ಸಟ್ಟೆವೇ ಆಗಿರ್ತವೆ ಬಟ್ ಕಾ ಇವತ್ತು ಕುಮಾರಸ್ವಾಮಿ ಅವರಿಗೆ ಆ ದಂಡ ಮತ್ತು ಅವ್ರ ಮೇಲೆ ಎಫ್ ಐ ಆರ್ ಹಾಕಿರೋದಲ್ಲ ಒಳ್ಳೆಯ ಬೆಳವಣಿಗೆ ಯಾಕೆ ಅಂದರೆ ಈಗ ಅವರಿಗೆ ಹೆಚ್ಚು ಕಮ್ಮಿ ಈಗ ಕುಮಾರಸ್ವಾಮಿ ಕನ್ಫಸ್ಟ್ ಎಸ್ ನಮ್ಮವ್ರು ಮಾಡಿರೋ ತಪ್ಪು ನಾನು ದಂಡ ಕಟ್ಟಕ್ಕೆ ರೆಡಿ ಅಂತ ಹೇಳಿದ್ದಾರೆ ಈಗ ಕಾಂಗ್ರೆಸ್ ಅವರು ದಾಟೋ ಪಾದಯಾತ್ರೆಗೆ ಮಾಡಿದ್ರಲ್ಲ ಭಾಳ ದಿನಗಳ ಕಾಲ ಸೀರಿಯಸ್ ಎಟ್ಟು ಲೈಟ್ಸು ಎಲ್ಲ ಬಳಸ್ಕೊಂಡು ಅದಕ್ಕೆ ಅವರು ಲೆಕ್ಕ ತೋರಿಸ್ಬಿಟ್ಟು ಎಸ್ ನಾವು ಬಿಲ್ ಕಟ್ಟಿದ್ದೀವಿ ಅಂದ್ಕೊಂಡ್ರೆ ಹಂಗೆ ಕ್ಲಿಯರ್ ಜೆ ಡಿ ಎಸ್ನ ಕಾರ್ಯಕ್ರಮಗಳು ಕಾಂಗ್ರೆಸ್ನ ಕಾರ್ಯಕ್ರಮಗಳು ಬಿ ಜೆ ಪಿಯ ಕಾರ್ಯಕ್ರಮಗಳಿಗೆ ವಿದ್ಯುತ್ ಅಣ್ಣ ಮೋರ್ ದೆನ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಪುಕ್ಸಟ್ಟೆನೇ ಬಳಸಿದ್ದಾರೆ ಇನ್ಮುಂದೆ ಜನ ಯಾರಾದರೂ ನೀವು ಕಂಡ್ರೆ ಹಿಂಗೇರೂ ಬಳಸ್ತಾ ಇದ್ದಾರೆ ಫೋಟೋ ತೆಗೆದು ಬಿ ಜೆ ಪಿಯ ಕಾರ್ಯಕ್ರಮದಲ್ಲಿ ಪುಕ್ಸಟ್ಟೆ ಕರೆಂಟ್ ಬಳಸಿದ್ದಾರೆ ಆಕೆ ಪೋಸ್ಟ್ ಕಾಂಗ್ರೆಸ್ನವರು ಪುಕ್ಸಟ್ಟೆ ಕರೆಂಟನ್ನು ಬಳಸ್ತಾವ್ರೆ ಕೊಕೆ ಹಾಕೊಂಡು ಆಕೆ ಫೋಟೋನ ಜೆ ಡಿ ಎಸ್ನವರು ಕಾರ್ಯಕ್ರಮಕ್ಕೆ ಪುಕ್ಸಟ್ಟೆ ಬಳಸೋರು ಹಾಕಿ ಜನಗಳ ಮಾತ್ರ ದುಡ್ಡು ಕಟ್ಟಬೇಕು ಬಿಲ್ ಟೈಮ್ ಇಪ್ಪತ್ತನೇ ತಾರೀಕು ಕಟ್ಟಲಿಲ್ಲ ದಂಡ ಆಗ್ತಾರೆ ಬಿಲ್ಲ ನೆಕ್ಸ್ಟ್ ಮಂತು ಆ್ಯಡ್ ಮಾಡಿ ಕಳಿಸ್ತಾರೆ ಅದು ಬೇರೆ ಇವರೆಲ್ಲ ಪುಕ್ಸಟೆ ರಾಜಕೀಯ ಮಾಡ್ಕೊಂಡು ನಿಂತಿರೋದು ಬಟ್ ಈ ಪಾಲಿಟಿಕ್ಸ್ ಇದೆಯಲ್ಲ ಯಾರೂ ಇವತ್ತೇನು ಕುಮಾರಸ್ವಾಮಿ ಮನೆ ಕರೆಂಟ್ ಕಳ್ಳತನ ಕರೆಂಟ್ ಕಳ್ಳ ಅಂತ ದೊಡ್ಡ ಮಟ್ಟಕ್ಕೇನು ಚರ್ಚೆ ಆಗ್ತಿದೆಯಲ್ಲ ಹೌದು ಇದು ಆಗವಲೇ ಬೇಕಾಗಿತ್ತು ಆದರೆ ಕುಮಾರಸ್ವಾಮಿ ಕರೆಂಟ್ ಕಳ್ಳ ಅನ್ನುವ ಮುನ್ನ ಕಾಂಗ್ರೆಸ್ ಅವರು ಕಂಪ್ಲೀಟ್ ಕಾಂಗ್ರೆಸ್ ಅವರು ಕರೆಂಟ್ ಬಿಲ್ಗಳನ್ನ ಕಟ್ಕಂಡೇ ಕಾರ್ಯಕ್ರಮ ಮಾಡೋರು ಅನ್ನೋದು ಕೂಡ ಶೋ ಮಾಡ್ಕೋಬೇಕಾಗಿತ್ತು ಬಿ ಜೆ ಪಿಗರು ಕೂಡ ಅವ್ರು ಒಳ್ಳೊಳ್ಳೆ ಪುಕ್ಕ ಪುಕ್ಕ ಅಂತಾರ್ದು ನಮ್ಮದೆಲ್ಲ ಫೋಟೋ ಹಿಡಿದುಬಿಟ್ಟವರು ಇಲ್ಲ ಮೀಡಿಯಾದವರು ಮತ್ತು ಕಾಂಗ್ರೆಸ್ ಅವರು ಅಂತ ಯಾಕೆ ಅಂದರೆ ಪ್ರತಿಯೊಬ್ಬ ಜನರಿಗೂ ಕೂಡ ಗೊತ್ತು ಸಾಮಾನ್ಯ ಜ್ಞಾನ ಇರೋರಿಗೆ ರಾಜಕೀಯ ಪಕ್ಷಗಳು ಇವರೆಲ್ಲ ಈ ಕತೆಗಳನ್ನೇ ಮಾಡ್ಕೊಂಡು ಉದ್ಧಾರ ಆಯ್ತಾ ಇರೋದು ಕಾಂಗ್ರೆಸ್ ಕೂಡ ಇದರಿಂದ ಒರ್ತಾಗಿಲ್ಲ ಬಿ ಜೆ ಪಿ ಕೂಡ ವರ್ತ ಆಗಿಲ್ಲ ಜೆ ಡಿ ಎಸ್ ಕೂಡ ವರ್ತಾಗಿಲ್ಲ ಆಮೇಲೆ ಈ ರೀತಿ ಸೀರಿಯಸ್ ಸೆಟ್ ಕನೆಕ್ಷನ್ಗಳು ಭಾಳ ಮಾಡ್ಕೊಂಡವ್ರೆ ಬಟ್ ಒಳ್ಳೆಯ ಬೆಳವಣಿಗೆ ಇದೊಂದು ಪಾಠ ಕುಮಾರಸ್ವಾಮಿ ಅವ್ರ ದಿನ ಲಾಕ್ ಆಗಿದೆ ಸಿಗಾಕಂಡವ್ರೆ ಬಟ್ ಅದು ಕುಮಾರಸ್ವಾಮಿ ಗೊತ್ತದೇ ಹೇಳಲ್ಲ ನನಗೆಲ್ಲ ಹೇಳಿ ಕೇಳಿ ಮಾಡ್ತಾರೆ ಇವೆಲ್ಲ ಬಟ್ ಅದಾಗಿರೋ ತಪ್ಪು ನಾನು ದಂಡ ಕಟ್ತೀನಿ ಅಂತ ಬಟ್ ದೊಡ್ಡವರ ಸಣ್ಣತನದ ರಾಜಕಾರಣ ಇದು ಬಹುತೇಕ ಕಾಂಗ್ರೆಸ್ ಯಾರೊಬ್ಬರು ಮಾತಾಡ್ತಾ ಹೇಳ್ತಾರೆ ಎಲ್ಲ ಕಣೇಶಿವು ಹಂಗೆ ನೋಡಿ ನಂದೇನೋ ಬಂದು ನಾಳೆಯಿಂದ ಬಂದುಬಿಟ್ಟು ಜೆ ಡಿ ಎಸ್ ಅವರು ಬಿ ಜೆ ಪಿಯವ್ರು ನಮ್ಮನೆ ಹತ್ರ ಫೋಟೋ ತಗೊಳಕ್ಕೆ ನಿಂತ್ಕೊ ಏನು ಕತೆ ಹಿಂಗೆಲ್ಲ ಅಂತ ಸೊ ಟಾರೆ ಜನಸಾಮಾನ್ಯರು ಬಿಲ್ ಕಟ್ತಾಯಿದ್ರು ದೊಡ್ಡ ದೊಡ್ಡವರೆಲ್ಲ ಹಿಂಗೆಲ್ಲ ಕನೆಕ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು ಬಟ್ ಬೆಸ್ಟ್ ಯಾರು ವೀಕ್ಷಕರೇ ನಾಳೆಯಿಂದ ಕಾಂಗ್ರೆಸ್ ಅವರು ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಕನೆಕ್ಷನ್ ತಗೊಂಡು ಕಾರ್ಯಕ್ರಮ ಮಾಡ್ತೀರಾ ಫೋಟೋ ತೆಗೆದು ನಾವು ಮಾತ್ರ ನೀಟಾಗೇ ಪರ್ಮಿಷನ್ ತಗೊಂಡು ಹಾಕೋಬೇಕು ಇವರು ಮಾತ್ರ ತಗೊಂಡು ಹಿಂಗೆ ಹೋಗದ ಬಟ್ ಕುಮಾರಸ್ವಾಮಿ ಮನೆಯ ಈ ಒಂದು ಕರೆಂಟ್ ಕಳ್ಳತನ ಅಂತ ಕರೆಯುವ ಈ ಒಂದು ಪ್ರಕರಣ ಒಂದು ಹೊಸ ಟ್ರೆಂಡ್ ಸೆಟ್ ಮಾಡ್ತಿದೆ ಇನ್ನು ಮುಂದೆ ಕಾಂಗ್ರೆಸ್ ಅವರು ಯಾರು ಕಳ್ತನ ಮಾಡೋಂಗಿಲ್ಲ ಜೆ ಡಿ ಎಸ್ ಅವರು ಕಳ್ತನ ಮಾಡೋಂಗಿಲ್ಲ ಬಿ ಜೆ ಪಿ ಅವರು ಕಳ್ತನ ಮಾಡೋಂಗಿಲ್ಲ ಯಾಕೆಂದರೆ ಈ ಕಳ್ತನ ಮಾಡೋ ಗುಂಡಿಗೆ ಇರದ ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷದವ್ರಿಗೆ ಈ ಟೈಪು ಕಳ್ತನ ಮಾಡುವಂಥ ಗುಂಡಿಗೆ ಈ ರೀ ಟೈಪು ಕಳ್ತನ ಮಾಡುವಂಥ ಪ್ರಕರಣಗಳು ಈ ರಾಜಕೀಯ ಪಕ್ಷದವ್ರಿಗೆ ಸೀಮಿತ ಆಗ್ಬಿಟ್ಟಿದೆ ನಾಟ್ ಒನ್ಲಿ ಇದು ಕುಮಾರಸ್ವಾಮಿ ಒಂದು ಪ್ರಕರಣ ಅಷ್ಟೇ ಈ ಚರ್ಚೆಯಲ್ಲಿರೋದು ಯಾಕಂದರೆ ಇದು ಸಹಜ ಪ್ರಕರಣಗಳಾಗೋಗಿದೆ ಏ ಬಿಡು ಒಂದು ದೊಡ್ಡವ್ರು ಏನೋ ಅಂತ ಸೊ ಹಾಗಾಗಿ ಮುಂದೆ ಜೆ ಡಿ ಎಸ್ ಅವರು ಅವ್ರ ಮನೆವಾಗ್ಲೋ ಹೋಗ್ಬಿಟ್ಟು ಇಲ್ಲಿ ಏನು ಮಾಡ್ತಾರೆ ಎಲ್ಲಿ ಕನೆಕ್ಟ್ ಮಾಡ್ಕೊಂಡವ್ರೆ ಮೋಟ್ರ್ಗೆಲ್ ತಗೊಂಡವ್ರೆ ತಗೊಂಡು ತಗೊಂಡು ಹಾಕ್ತಿರ್ತಾರೆ ಇದ್ಮೇಲೆ ಶುರು ಈಗ ಈಗ ದಾಟು ಪಾದಯಾತ್ರೆ ಮಾಡಿದಂಥ ಡಿ ಕೆ ಶಿವಕುಮಾರ್ ಕೂಡ ಕಾಂಗ್ರೆಸ್ ಅವರು ಎಷ್ಟು ಲಕ್ಷ ಬಿಲ್ ಕಟ್ಟವ್ರಿ ಇವ್ರಿಗೆ ಇವ್ರಿಗೆ ಕಾಮ್ ಅವ್ರಿಗೋ ಎಸ್ ಅವ್ರಿಗೋ ಅದನ್ನು ಹಾಕ್ಬಿಟ್ರೆ ಅವರು ಕುಮಾರಸ್ವಾಮಿ ಕಡೆಯವ್ರು ಆರೋಪ ಮಾಡೋರಲ್ಲ ಈಗ ದಾಟುಗೆ ಪುಕ್ಸಟ್ಟೆ ಕರೆಂಟ್ ಬಳಸ್ದಂಥ ಡಿ ಕೆ ಶಿವಕುಮಾರ್ ಅಂತ ಸೊ ಅದಕ್ಕೆ ಆ ಬಿಲ್ಗಳನ್ನ ಕಟ್ಟಿರೋದನ್ನ ಸಬ್ಮಿಟ್ ಮಾಡಿಬಿಟ್ರೆ ಆಗ ಅವ್ರ ಆರೋಪಕ್ಕೊಂದು ಉತ್ತರ ಸಿಗುತ್ತೆ ಕುಮಾರಸ್ವಾಮಿ ತಪ್ಪಾಯಿತು ನಾನು ಅಂತ ತೊಪ್ಕೊಂಡವ್ರೆ ಕಾಂಗ್ರೆಸ್ ಅವರು ಇದಕ್ಕೆ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡಬೇಕು ಬಟ್ ಇದು ದೊಡ್ಡವರ ಸಣ್ಣತನದ ರಾಜಕಾರಣದ ಪರಮಾವಧಿ ಒಳ್ಳೆಯ ಬೆಳವಣಿಗೆ ಸಾಮಾನ್ಯ ಜನ ನಮಗೆ ನಿಮಗೆಲ್ಲ ರಾಜಕೀಯ ಪಕ್ಷಗಳು ರಾಜಕೀಯ ಇವ್ರದ್ದೆಲ್ಲ ಇದೇ ಅವಳಿಗಳಾಗೋಗಿತ್ತು ಸೊ ಈ ಮಟ್ಟಕ್ಕೂ ವೈಯಕ್ತಿಕವಾಗಿ ಇಳಿದಿರೋದು ಒಳ್ಳೆಯದೇ ಅವರವ್ರ ಬಂಡವಾಳವನ್ನು ಅವರವರೇ ಬಯಲು ಮಾಡ್ಕತ್ತಾರೆ ಇನ್ನು ಮುಂದೆ ಏನೇ ಈ ಈ ಕರೆಂಟ್ ಕಳ್ಳತನದ ಪ್ರಕರಣ ಕುಮಾರಸ್ವಾಮಿಯವರ ಮನೇದಿದಾಗ್ಬೋದು ಮತ್ತು ಇನ್ಯಾರು ಕೂಡ ಈ ಟೈಪ್ ಯಾರ್ಯಾರು ಹತ್ರ ಕನೆಕ್ಷನ್ ಕೊಕ್ಕೆ ಹಾಕ್ಕೊಂಡಿದರೆ ಫೋಟೋ ತೆಗೆದು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ